ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾನು ಪಿಂಕ್ ವೇಗನ್ ಪ್ಲಮ್ ಕ್ರಿಸ್ಮಸ್ ಕೇಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಹ್ಯಾಪಿ ಕ್ರಿಸ್ಮಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾಟ್ ಅ ಫುಡ್. ಸೊ ಮೊದಲನೇದಾಗಿ ನಾನು ಇಲ್ಲಿ 8 ಆರೆಂಜಸ್ ತೊಗೊಂಡಿದ್ದೀನಿ. ಅದ್ರ ಜ್ಯೂಸ್ನ ನಾನು ಎಕ್ಸ್ಟ್ರಾಕ್ಟ್ ಮಾಡಿದ್ದೀನಿ. ಮತ್ತು ಅರ್ಧ ಕಪ್ಪಿನಷ್ಟು ಗ್ರೀನ್ ಟೂಟಿ ಫ್ರೂಟಿಯನ್ನು ಹಾಕಿದ್ದೀನಿ. ಮತ್ತು ಅರ್ಧ ಕಪ್ಪಷ್ಟು ರೆಡ್ ಟೂಟಿ ಫ್ರೂಟಿಯನ್ನು ಹಾಕಿದ್ದೀನಿ. ಮತ್ತು ರೋಸ್ಟೆಡ್ ಕ್ಯಾಶ್ಯೂಸನ್ನು ಅರ್ಧ ಕಪ್ ಹಾಕಿದ್ದೀನಿ. ಮತ್ತು ಬ್ರೋಕನ್ ವಾಲ್ನಟ್ಸ್ ಅರ್ಧ ಕಪ್ ಹಾಕಿದ್ದೀನಿ. ಮತ್ತು ಬ್ರೋಕನ್ ಆಲ್ಮಂಡ್ಸ್ ಅರ್ಧ ಕಪ್ಪನ್ನು ಹಾಕಿದ್ದೀನಿ. ಮತ್ತು ಬ್ರೌನ್ ಒಣದ್ರಾಕ್ಷಿ ಅರ್ಧ ಕಪ್ಪನ್ನು ಹಾಕಿದ್ದೀನಿ. ಮತ್ತು ಕಪ್ಪು ಒಣದ್ರಾಕ್ಷಿ ಅರ್ಧ ಕಪ್ಪನ್ನು ನಾನು ಇಲ್ಲಿ ತೆಗೆದುಕೊಂಡಿದ್ದೀನಿ. ಮತ್ತು ಚೆರಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ನಾನು ಅರ್ಧ ಕಪ್ಪಿನಷ್ಟು ಹಾಕಿ ಈಗ ಇದನ್ನು ನಾನು ಚೆನ್ನಾಗಿ ಇದರಲ್ಲಿ ನೆನೆಯೋಕ್ಕೆ ಬಿಡ್ತಿದ್ದೀನಿ. ಸೊ ಇವಾಗ ಇದನ್ನು ನಾನು ಓವರ್ ನೈಟ್ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಸೊ ಈಗ ನಾವು ಒಂದು ಕಪ್ ಮೊಸರನ್ನು ತೊಗೊಂಡಿದ್ದೀವಿ ಒಂದು ದೊಡ್ಡ ಬೌಲ್ನಲ್ಲಿ. ಮತ್ತು ಅರ್ಧ ಕಪ್ಪಿನಷ್ಟು ಅಡುಗೆ ಎಣ್ಣೆಯನ್ನು ತೊಗೊಂಡಿದ್ದೀನಿ. ನೀವು ಬೆಣ್ಣೆ ಕೂಡ ಯೂಸ್ ಮಾಡ್ಬೋದು. ಮತ್ತು ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಈಗ ನಾನು ಒಂದು ಕಪ್ಪಿನಷ್ಟು ಮೈದಾ ಹಿಟ್ಟನ್ನು ಜರಡೆ ಇಡುವಂಥ ಜರಡೆಯ ಮೇಲೆ ಹಾಕೊಳ್ತಾ ಇದ್ದೀನಿ. ಮತ್ತು ಒಂದು ಕಪ್ಪಷ್ಟು ಸಕ್ಕರೆ ಪುಡಿ, ಈಗ ಒಂದು ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್, ಅರ್ಧ ಟೀಸ್ಪೂನಷ್ಟು ಬೇಕಿಂಗ್ ಸೋಡಾ, ಕಾಲು ಚಮಚದಷ್ಟು ಚಕ್ಕೆ ಪುಡಿ, ಮತ್ತು ಕಾಲು ಚಮಚದಷ್ಟು ಜಾಕಾಯಿ ಪುಡಿಯನ್ನು ತೊಗೊಂಡಿದ್ದೀನಿ. ಸೊ ಇದನ್ನು ನಾವು ಪರ್ಫೆಕ್ಟಾಗಿ ಎಲ್ಲ ಬ್ಲೆಂಡ್ ಆಗೋ ರೀತಿಯಲ್ಲಿ ಜರಡೆ ಇಟ್ಕೊಳ್ಬೇಕಾಗತ್ತೆ. ಸೊ ಈ ರೀತಿಯಲ್ಲಿ ನಾವು ಪರ್ಫೆಕ್ಟಾಗಿ ಜರಡೆ ಇಟ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ತುಂಬಾ ಮಿಕ್ಸ್ ಮಾಡಬೇಡಿ. ಸೊ ಈಗ ಇದು ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತಾ ಇದೆ. ಸೊ ಈಗ ನಾನು ಒಂದು ಟೇಸ್ಪೂನಷ್ಟು ವೆನಿಲಾ ಎಸೆನ್ಸನ್ನು ಹಾಕ್ಕೊಂಡಿದ್ದೀನಿ. ಸೊ ಇದು ಗಟ್ಟಿ ಇರೋದ್ರಿಂದ ನಾನು ರೂಮ್ ಟೆಂಪ್ರೇಚರ್ನಲ್ಲಿ ಇರುವಂಥ ಹಾಲನ್ನು ಸಹ ನಾನು ಹಾಕ್ಕೊಂಡಿದ್ದೀನಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿಕೊಳ್ಳಿಕ್ಕೆ. ಸೊ ಈಗ ಇದು ಇಷ್ಟಾದಮೇಲೆ ನಾನು ನೆನೆಸಿಟ್ಟಿರುವಂಥ ಡ್ರೈ ಫ್ರೂಟ್ಸನ್ನು ಇದಕ್ಕೆ ನಾನು ಹಾಗೆ ಫುಲ್ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಟೂಟಿ ಫ್ರೂಟಿ ಮತ್ತು ಚೆರಿ ಇದರಲ್ಲಿರೋ ಕಲರ್ಸಿಂದ ಅದು ನಮಗೆ ಪಿಂಕ್ ಕಲರ್ ಟೆಕ್ಸ್ಚರ್ನಲ್ಲಿ ಬರುತ್ತೆ. ಮತ್ತು ನಾನು 3 ಟೇಬಲ್ ಸ್ಪೂನಷ್ಟು ಕಂಡೆನ್ಸ್ಡ್ ಮಿಲ್ಕನ್ನು ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಕಂಬೈನ್ ಮಾಡಿದ್ದೀವಿ. ಸೊ ಇದು ಬ್ಯಾಟರ್ ರೆಡಿ ಇದೆ. ಸೊ ಈಗ ನಾನು ಒಂದು ಮೌಲ್ಡಲ್ಲಿ ಪ್ಯಾನನ್ನು ಗ್ರೀಸ್ ಮಾಡ್ತಾ ಇದ್ದೀನಿ. ಗ್ರೀಸ್ ಮಾಡಿ ನಾನು ಪಾರ್ಚ್ಮೆಂಟ್ ಪೇಪರ್ನ ಸಹಾಯದಿಂದ ಅದನ್ನು ನಾನು ಸೀಲ್ ಮಾಡಿದ್ದೀನಿ. ಸೊ ಈಗ ನಾನು ಬ್ಯಾಟರ್ನ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಮೌಲ್ಡ್ಗೆ. ಸೊ ಎಲ್ಲನೂ ನಾವು ಸ್ಕ್ರೇಪ್ ಮಾಡಿ ನೀಟಾಗಿ ಮೌಲ್ಡ್ಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ. ಸೊ ಇವತ್ತು ನಾನು ಓವನ್ ಯೂಸ್ ಮಾಡ್ತಾ ಇಲ್ಲ, ನಾನು ಕಡಾಯಿನಲ್ಲಿ ಟ್ರೈ ಮಾಡೋಣ ಅಂತ ಇವತ್ತು ಕಡಾಯಿನಲ್ಲಿ ಇಡ್ತಾ ಇದ್ದೀನಿ ಕೇಕನ್ನು. ಸೊ ಈಗ ನಾನು ಕೇಕನ್ನು ಕಡಾಯಿನಲ್ಲಿ ಇಟ್ಟು ಇದನ್ನು ಕ್ಲೋಸ್ ಮಾಡಿ ಸ್ವಲ್ಪ ಸ್ವಲ್ಪ ಕೇಕ್ ಬ್ಯಾಟರ್ನಿಂದ ಮೇಲ್ಗಡೆ ಸೀಲ್ ಮಾಡ್ತಾ ಇದ್ದೀನಿ. ಸೊ ಪ್ರೆಷರ್ ಆಚೆ ಹೋಗಬಾರ್ದು ಅಂತ ನೋಡಿ. ಈಗ ನಾನು ಆಲ್ಮೋಸ್ಟ್ 30-35 ಮಿನಿಟ್ಸ್ ಅಷ್ಟು ಬೇಕ್ ಮಾಡಿದ್ದೀನಿ. ನೋಡಿ ಇದು ಹೇಗೆ ಪಫಿಯಾಗಿ ಬಂದಿದೆ ಮೇಲ್ಗಡೆ. ಸೊ ಇನ್ನೊಂದು 5-10 ಮಿನಿಟ್ ನಾನು ಇದನ್ನು ಕುಕ್ ಮಾಡ್ತೀನಿ. ಸೊ ಈಗಾಗಿದೆ ನೋಡಿ, ಎಷ್ಟು ಫ್ಲಫಿಯಾಗಿ ಕಾಣಿಸ್ತಾ ಇದೆ. ವೇಗನ್ ಪಿಂಕ್ ಕಲರ್ ಪ್ಲಮ್ ಕೇಕ್ ಈಗ ರೆಡಿ ಆಗಿದೆ. ಸೊ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂತು ಅಂತ ಕಾಮೆಂಟ್ಸ್ ಮೂಲಕ ತಿಳಿಸ್ಕೊಡಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ, ಮತ್ತು ಪ್ರೀತಿಯಿಂದ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋನಲ್ಲಿ ನಾನು ನಿಮ್ಮೆಲ್ಲರನ್ನೂ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಹ್ಯಾಪಿ ಕ್ರಿಸ್ಮಸ್ ಒನ್ಸ್ ಅಗೇನ್ ಟು ಎವ್ರಿ ಒನ್ ಆ್ಯಂಡ್ ಸ್ಟೇ ಹ್ಯಾಪಿ.